ಅಣ್ಣನೇ ಹೇಳಿದ, ಅಡ್ವೈಸ್ ಮಾಡಿದ, ಒಂದು ಫೈವ್ ಇಯರ್ಸ್ ಈ ಟೈಮ್ ಕುಜಾ ದೋಷ ಅಥವಾ ಕೇತು ದೋಷ ಆ ಟೈಮ್ ಅಲ್ಲಿಗೆ 7 ಇಯರ್ಸ್ ಸ್ವಲ್ಪ ವರ್ಕ್ ಆಗಲ್ಲ. ಅಣ್ಣನೇ ಸ್ವಲ್ಪ ಬೇರೆ ತರ ಏನಾದ್ರು ಮಾಡ್ಕೊಂಡಿರು, ಆರಾಮಾಗಿ ಸ್ಪಿರಿಚುವಲ್ ಆಗಿರು, ಹೆಲ್ಪ್ ಆಗುತ್ತೆ. ಸೊ ಅದು ಒಂದು ರೀಸನಿಂಗ್ ಅಲ್ಲಿ. ಈಗ ಒಬ್ಬೊಬ್ರು ಈಗ ನೀವು ಯಾವುದೋ ಒಂದು ಏನೋ ಒಂದು ಹೇಳಿರ್ತೀರ, ಅದು ದೇವ್ರು ನಮಗೆ ತಲುಪ್ಸೋಕ್ಕೆ ನಿಮ್ಮ ಮೂಲಕ ಹೇಳಿರ್ತಾರೆ. ನೀವು ಯಾರೋ ಗಾಡೀಲಿ ಹೋಗ್ತಾರೆ, ಈಗ ವೀಲಿಂಗ್ ಮಾಡ್ಕೊಂಡು ಹೋಗ್ಬಿಡಪ್ಪ, ಹುಷಾರಾಗು, ಬಿದ್ದಿದ್ರೆ ಅಂತ. ಅವನದನ್ನ ಅರ್ಥ ಮಾಡಿಕೊಂಡು ಯಾಕೋ ಯಾರೋ ಹೇಳ್ತಾ ಇದ್ದಾರೆ. ಈಗ ನೀವು ಎಲ್ಲ ಮನೆಯಿಂದ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿ, ಅದು ಸ್ವಲ್ಪ ಒಂಚೂರು ಕೂತಿದ್ದೋಗಿ ಏನೋ ಒಂದು ಹೇಳಿರ್ತಾರೆ, ಅದನ್ನು ನಾವು ಗಮನಿಸಲ್ಲ ಯಾ ಹೇಳ್ತಾರೆ ಅಂತ. ಆ ಥರದ ನಾನು ಎಷ್ಟೋ ನಿದರ್ಶನಗಳು ನೋಡಿದ್ದೀನಿ. ಅದು ಎಸ್ಪೆಷಲಿ ನಮ್ಮಣ್ಣ ಆ ಥರ ಹೇಳಿದಾಗ ಅದಕ್ಕೊಂದು ಬೆಲೆ ಇದೆ. ನಾನು ಸುಮಾರು ಜನ ನೋಡಿದ್ದೀನಿ, ಅದು ಸುಮಾರು ಜನಕ್ಕೆ ಹೇಳಿರೋದು ನೋಡಿದ್ದೀನಿ. ಸೊ ಅದನ್ನು ನಾನು ಗೌರವಾನ್ವಿತವಾಗಿ ಇಲ್ಲ ಅವ್ರು ಏನಕ್ಕೂ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಅದನ್ನು ಮಾಡಿದೆ. ಅವರು ಅದೇ ಹೇಳಿದ್ರು, ನಿನಗೆ 22 ಎಂಡ್ಗೆ ನಿನಗೆ ಸ್ಟಾರ್ಟ್ ಆಗತ್ತೆ ನೋಡಪ್ಪ, ನಿನಗೆ ಕನ್ಫ್ಯೂಸ್ ಆಗಿಬಿಡ್ತೀಯ ಅಂದರು. ಹಂಗೆ ಆಯಿತು. ನಾವು ಕಾಲಾಯನಮ್ಮ ಮುಹೂರ್ತ ಮಾಡ್ತಾಯಿದ್ದೀವಿ, 4 ಜನ ಪ್ರೊಡ್ಯೂಸರ್ಸ್ ಅವತ್ತೇ ಅಡ್ವಾನ್ಸ್ ಕೊಡ್ತಾರೆ. ಆ ಕತೆ ಕೇಳಿ ನಾನು, ಅವರು ಬಂದಿರಲಿಲ್ಲ, ಬರಲಿ ನಮ್ಮ ಪಿಕ್ಚರ್ ಮಾಡ್ತಾರೆ ನಂದೆ, ಸರ್ ನಮ್ಗೆ ಓಕೆ ಸರ್ ನಾವು ಮಾಡ್ತೀವಿ ಸರ್ ನಾವು ಮಾಡ್ತೀವಿ ಅಂದರೆ ಅದು ಯಾಕೆ ಹಂಗಾಗಬೇಕು? ಈಗ ನಾನು ನಿಮ್ಗೆ ಶಾರುಖ್ ಖಾನ್ ಅವ್ರದ್ದೇ ಒಂದು ಎಕ್ಸಾಂಪಲ್ ಕೊಟ್ಟೆ. ಯಾಕೆ ಅವ್ರು ಫಿಲಮ್ ಮಾಡೋಕ್ಕಾಗಲ್ವ? ಅವ್ರದೇ ದೊಡ್ಡ ಕಂಪನಿ ಇದೆ. ಯಾಕೆ ಅವರು ಇವಾಗ ಪಠಾನ್ ಬಂದಿದ ತಕ್ಷಣ ಅಷ್ಟು ದೊಡ್ಡ ಇದಾಯಿತು? ಅವ್ರು ಬ್ಯಾಕಪ್ ಪಿಕ್ಚರ್ಸ್ ಅಂದರೆ ಟೈಮ್ ಪ್ಲೇಸ್ ಎ ಮೇಜರ್ ರೋಲ್. ಸೊ ಅಣ್ಣನ ಲವ್ ಸ್ಟೋರಿಯಲ್ಲಿ ಪಾರಿವಾಳದ ಪಾತ್ರ ಏನಾದ್ರು ನಿಭಾಯಿಸಿದ್ರೆಲ್ಲ ಹಳೇದದು ಒಂದು ಮೆಸೆಂಜರ್ ಆಗಿ ಒಂದು ಲೆಟರ್ ಕೊಡಬೇಕಾಯ್ತು ಅಂದ್ಕೊಂಡು ಅದನ್ನ ಮಾಡಿದಿದ್ದಷ್ಟೇ. ಅದ್ಬಿಟ್ರೆ ಮತ್ತೆ ಸಪೋರ್ಟು ಇದೆಲ್ಲ ಲಭಿಗೆ ಏನಿಲ್ಲ. ಅವಾಗ ಮಾರಲ್ ಸಪೋರ್ಟು ಏನೋ ಅಣ್ಣಂಗೆ ಯಾವಾಗ್ಲೂ ಅವನಿಗೇನು ಅನ್ಸುತ್ತೋ ನನಗೆ ಹೇಳ್ತಾನೆ, ನನಗೇನು ಅನ್ಸುತ್ತೋ ಅದನ್ನು ಅವ್ನಿಗೆ ಹೇಳ್ತಾ ಇರ್ತೀನಿ. ಓಕೆ, ಸೊ ನಿಮ್ಮ ಲವ್ ಸ್ಟೋರಿಗೂ ಅವರು ಯಾಕೆ ಆಗಲಿಲ್ಲ? ಅದು ಅಣ್ಣನ ಲವ್ ಸ್ಟೋರಿ ನೋಡೇ ಸಾಕಾಗೋಗಿತ್ತಾ? ನಮ್ಗೆ ಅಷ್ಟು ಧೈರ್ಯ ಇಲ್ಲ. ಆಮೇಲೆ ಪ್ಲಸ್ ಎಲ್ಲ ಮನೆಯಲ್ಲೂ ಕೂಡ ಎಲ್ಲರೂ ಪಾಪ ಅಪ್ಸೆಟ್ ಆಗ್ಬಿಟ್ಟಿದ್ರು ಅದೊಂದ್ರಿಂದ. ಇದು ಈ ತರ ಅವ್ರ ವಿಷಸ್ ಅಗೇನ್ಸ್ಟ್ ಹೋದ್ರೆ ಎಲ್ಲರೂ ಅಪ್ಸೆಟ್ ಆಗ್ತಾರೆ, ಅದು ಒಂದೆಲ್ಲ ಒಂದ್ ಕಡೆ ಕಾಳಜಿ ಪೇರೆಂಟ್ಸ್ ಬಗ್ಗೆ. ಸೋ ಸ್ವೀಟ್, ಮುಂಚಿಂದನೂ ಇಷ್ಟೇ ಒಳ್ಳೆ ಒಳ್ಳೆ ಮಗ ನನಗೆ ಕೋಮಲ್ ಅವರು. ಅದು ಏನು ಗೊತ್ತಿಲ್ಲ, ಅದು ನನಗೆ ಈಗ ನನಗೆ ಸ್ಟಾರ್ಟಿಂಗ್ ಬಂದಾಗ ನನಗೆ ಎಲ್ಲರೂ ನೀವು ಇಷ್ಟೊಂದು ಸೈಲೆಂಟ್ ಇಷ್ಟೊಂದು ಇನ್ನೋಸೆಂಟ ಅನ್ನೋರು. ಸ್ವಲ್ಪ ಜನ ಸುಮ್ಮನೆ ಡೌ ಮಾಡ್ತೀನಿ ಅಂದ್ಕೊಂಡ್ರು. ಈ 30 ಇಯರ್ಸಲ್ಲಿ ನಾನು ಚೇಂಜೇ ಆಗಿರಲಿಲ್ಲ. ಇಲ್ಲ ಒಂದು ಕ್ಯಾರೆಕ್ಟ್ರ್ ಹೆಂಗೆ ಆಗ್ತಾರೆ. ಸೊ ಒಟ್ಟಲ್ಲಿ ಒಂದು ಒಳ್ಳೆ ದೆಸೆ ಅಂತೂ ಈಗ ಸ್ಟಾರ್ಟ್ ಆಗಿದೆ. 22 ಎಂಡ್ 23 ಆರಂಭದಲ್ಲಿ ಒಂದು ಒಳ್ಳೆ ಸ್ಟಾರ್ಟ್ ಆಗಿದೆ. ಇದು ಹೀಗೆ ಮುಂದುವರಿಯುತ್ತಾ, ಕೋಮಲ್ ಅವರಿಂದ ಹೀಗೆ ನಗುವಿನ ಒಂದು ಹೊಳೆ ಮುಂದುವರಿಯುತ್ತಾ? ಅದು ಬೈ ಗಾಡ್ಸ್ ಬ್ಲೆಸ್ಸಿಂಗ್. ಓಕೆ, ಅದರಿಂದ ದೇವರು ನಮ್ಮನ್ನ ಹೆಂಗೆಂಗೆ ಕರ್ಕೊಂಡು ಹೋಗ್ತಾರೆ ಹಂಗೆ ಹೋಗೋದಕ್ಕೆ. ಯಾಕಂದರೆ ನಾವು ಈ ಬೋಟ್ ಮೇಲೆ ಕುತ್ಕೊಂಡ್ಬಿಟ್ಟಿದ್ದೀವಿ, ಆ ಬೋಟು ಗಾಳಿಗೆ ಎಲ್ಲೆಲ್ಲಿ ಹೆಂಗೆಂಗೆ ಹೋಗುತ್ತೋ ಹಂಗೆ ಹೋಗ್ತಾ ಇರಬೇಕು. ನಾವು ಅಂದ್ಕೊಂಡಂಗೆ ಪ್ರಪಂಚ ನಡೆಯಲ್ಲ, ಅದು ಗಾಡ್ಸ್ ಓನ್ ಐಡಿಯಾ ಇರುತ್ತೆ. ನಾವು ನಂಬಿಕೆಯಿಂದ ಟ್ರಾವೆಲ್ ಮಾಡ್ತೀನಿ ಅಷ್ಟೇ. ನಿರ್ದೇಶನದ ಜವಾಬ್ದಾರಿ ಯಾವತ್ತಾದ್ರು ಹೊರಬೇಕು ಮಾಡಬೇಕು ಸಿನಿಮಾ ಅಂತೇಳಿ? ಆ್ಯಕ್ಚುಲಾಗಿ ನಾನು ಡೈರೆಕ್ಷನ್ ಮಾಡಿದ್ರೆ ನಾನು ಆ್ಯಕ್ಟ್ ಮಾಡಲ್ಲ. ಸೊ ಯಾರು ಹೂ ವಿಲ್ ಬಿ ದ ಹೀರೋ ನಿಮ್ಮ ನಿಮ್ಮ ಮೈಂಡಲ್ಲಿ ಇರೋದು, ಅಥವಾ ಯಾವ ಜಾನರ್ ಸಿನಿಮಾ? ಅಲ್ಲ, ಈ ನಾನು 4-5 ಥರ ಕತೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟು ನಾನು ತುಂಬ ಇಂಟ್ರೆಸ್ಟಿಂಗಾಗಿ ಸುಧಾ ಮಯೂರಿ ಅವರು ಇದ್ದರು, ಒಂದು ಕಾಲಿಲ್ಲದೆ ಡ್ಯಾನ್ಸರ್ ಆಗಿದ್ದರು. ಸೊ ಒಂದು ಕಾಲಿಲ್ಲದೆ ಇರೋನು ಹೇಗೆ ಫುಟ್ಬಾಲ್ ಪ್ಲೇಯರ್ ಆಗ್ತಾನೆ ಅನ್ನೋದು ಒಂದು ಕತೆ ಮಾಡ್ಕೊಂಡಿದ್ದೆ. ಅದು ಅದೊಂದು ಮಾಡಿದ್ದೀನಿ. ಮತ್ತು ಆ್ಯಕ್ಚುಲಾಗಿ ದಿಲೀಪ್ ಅವರು, ಮಲಯಾಳಂ ಆ್ಯಕ್ಟರ್ ದಿಲೀಪ್ ಅವ್ರಿಗೆ ಒಂದು ಕತೆ ಮಾಡಿ ಇಟ್ಕೊಂಡಿದ್ದೀನಿ, ಅವರೇ ಮಾಡಬೇಕು ಅಂತ. ಅದು ಹ್ಯೂಮರಸ್ ಕ್ಯಾರೆಕ್ಟ್ರು, ಅದು ಬಾರ್ಡ್ರ್ ಇಶ್ಯೂರ್ ಅಂತ ಕ್ಯಾರೆಕ್ಟ್ರು. ಮತ್ತು ನಾನು ದುನಿಯಾ ವಿಜಿ ಅವ್ರಿಗೆ ಈ ರಷ್ಯ ಬರ್ತಾರ, ಜಾಕಿ ಚಾನ್ ಕೃಷ್ಣಕರ್ ಥರದ್ದೊಂದು ಕತೆ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರದ್ದು ಒಂದು ಭಾಳಷ್ಟು ಒಂದು ಆಸೆ ಇದೆ ಪಿಕ್ಚರ್ ಮಾಡೋಂಥದ್ದು. ತುಂಬ ದಿನ ಆಗಿದೆ ಅಲ್ಲ, ಇಂಡಸ್ಟ್ರಿಲಿ ಬಂದು 30 ವರ್ಷ ಆಗಿದೆ. ಬಟ್ ನನಗೆಲ್ಲೋ ನನಗೆ ಅಷ್ಟೊಂದು ಕನ್ಸಿಸ್ಟೆನ್ಸಿ ಇಲ್ಲ ಅನಿಸುತ್ತೆ ಡೈರೆಕ್ಷನ್ ಮಾಡೋಷ್ಟು. ಯಾಕಂದರೆ ಆಮೇಲೆ ನಾನು ತುಂಬ ಪರ್ಫೆಕ್ಷನ್ ಮಾಡೋಕ್ಕೆ ಟ್ರೈ ಮಾಡಿಬಿಟ್ಟು ಅದರಿಂದ ತುಂಬ ಅನಾನುಕೂಲ ಆಗುತ್ತೆ. ಅದಕ್ಕೆ ಬೇಡ, ಆರಾಮಾಗಿ ಯಾರಿಗಾದ್ರು ಹಿಂಗೆ ಒಳದಾಗ ಏನಾದ್ರು ಒಂದು ಐಡಿಯಾ ಕೊಡೋಣ
ಇದು ಡಬ್ಬಿಂಗ್ ಸ್ಟುಡಿಯೋ ರೆಕಾರ್ಡಿಂಗ್ ಸ್ಟುಡಿಯೋ ಮಾಡಬೇಕು ಅಂತ ಅಲ್ಲಿ ಪ್ರೊಸೆಸ್ಸಲ್ಲಿ ಇದ್ದೀವಿ. ಅಣ್ಣ ನಾನು ಇಬ್ಬರು ಮಾಡ್ತೀವಿ. ಅದು ಅದರಿಂದ ನಮಗೆ ಇವತ್ತು ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಇವಾಗ ಸುಮಾರು ಕಡೆ ಇವಾಗ ನಾವು ಯಾವುದೋ ಒಂದು ಮ್ಯೂಸಿಷಿಯನ್ಸ್ ಬೇಕು, ಅವರು ಈಗ ಫಾರ್ ಎಕ್ಸಾಂಪಲ್ಲು ಬಾಂಬೆಲಿ ಇರ್ತಾರೆ, ಇಲ್ಲಿ ಕರೆಸ್ಬೇಕು, ಅಲ್ಲೇ ಲೈವಲ್ಲಿ ಹೇಗೆ ಇವಾಗ ಹೆಂಗೆ ಝೂಮ್ ಮೀಟಿಂಗ್ ಮಾಡ್ತೀವೋ ಅದೇ ಥರ ಟೆಕ್ನಾಲಜಿ ಬಳಸಿ ಅವ್ರು ಅಲ್ಲಿಂದ ನುಡಿಸ್ತಾರೆ, ನಾವು ಇಲ್ಲಿ ಅದನ್ನು ಕರೆಕ್ಷನ್ ಮಾಡಿಸಿ ರೆಕಾರ್ಡ್ ಮಾಡೋದು, ಈ ಥರದ್ದೆಲ್ಲ ಪ್ಲ್ಯಾನ್ ಇಟ್ಕೊಂಡು. ತುಂಬ ಒಳ್ಳೊಳ್ಳೆ ಕನಸುಗಳಿದೆ ಆ್ಯಂಡ್ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಆ್ಯಂಡ್ ಉಂಡೇನಾಮ ಸಿನಿಮಾಗೂ ಕೂಡ ಶುಭವಾಗಲಿ. ಇದೇ ಥರ ಕೋಮಲ್ ಅವ್ರು ಮತ್ತೆ ವಾಪಸ್ ನಮಗೆ ತಲೆ ಮೇಲೆ ಮಿಂಚಲಿ, ನಮ್ಮನ್ನೆಲ್ಲರೂ ನಗಿಸ್ಲಿ ಅಂತ ನಾವು ಬಯಸ್ತೀವಿ ಕೋಮಲ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಷ್ಟೇ ಮುಗ್ಧವಾಗಿದ್ದೀರಿ, ಮೊದಲು ಮಾತಾಡಿದಾಗ ಅಷ್ಟೇ ಖುಷಿ ಆಗ್ತಾ ಇತ್ತು, ಇವತ್ತು ಅಷ್ಟೇ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್.